ನಮಸ್ಕಾರ ಅಮೃತ ಸಿಂಚನ ಕಾರ್ಯಕ್ರಮದ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಜೀವನಕ್ಕೆ ಜ್ಞಾನ ಅನ್ನೋದು ಅಮೃತ ಇದ್ದ ಹಾಗೆ ಈ ಒಂದು ಅಮೃತದ ಸಿಂಚನವನ್ನು ಈ ಸರಣಿ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಮಾಡ್ತಿದೆ ಖಂಡಿತ ಇದು ತಮ್ಮೆಲ್ಲರ ಜೀವನವನ್ನು ಅಮೃತಮಯ ಅಮರ ಮಾಡೋದ್ರಲ್ಲಿ ಸಹಕಾರ ನೀಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನಮ್ಮ ಮಧ್ಯೆ ಹಿರಿಯ ರಾಜಯೋಗ ಶಿಕ್ಷಕಿಯಾದಂತಹ ಬ್ರಹ್ಮಕುಮಾರಿ ಸಹೋದರಿ ವೀಣಾ ಅವರು ಬಂದಿದ್ದಾರೆ ಬನ್ನಿ ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸೋಣ ವೀಣಕ್ಕವ್ರೆ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಇವತ್ತಿನ ಒಂದು ವಿಷಯ ಆಧ್ಯಾತ್ಮಿಕತೆ ಸುಖ ಶಾಂತಿಗೆ ಆಧಾರ ಎಂದು ಹೇಳಿ ನಾನು ತಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೀನಿ ಸಂಸಾರಸ್ಥರಿಗೆ ಈ ಆಧ್ಯಾತ್ಮಿಕ ಮಾರ್ಗ ಅನ್ನೋದು ಹೇಗೆ ಸಹಾಯಕಾರಿ ಅನ್ನೋದನ್ನು ತಿಳಿಸ್ಕೊಡ್ತೀರ ಖಂಡಿತ ತುಂಬ ಸಂತೋಷವಾಗುತ್ತೆ ಇವತ್ತು ವರ್ತಮಾನ ಸಮಯದಲ್ಲಿ ಮನುಷ್ಯರ ಗಡಿಬಿಡಿ ಸಮಯದಲ್ಲಿ ಈ ಆಧ್ಯಾತ್ಮಿಕತೆ ಅತಿ ಅವಶ್ಯಕವಾಗಿ ಬೇಕು ಯಾಕೆ ಅಂತ ಹೇಳಿದರೆ ಪ್ರಪಂಚದಲ್ಲಿ ಅನೇಕ ಒತ್ತಡಗಳನ್ನು ಮನುಷ್ಯ ಎದುರಿಸ್ತಾ ಇದ್ದಾರೆ ಈ ಒತ್ತಡತೆಗೆ ತುಂಬ ಸಹಜವಾಗಿ ಸಹಾಯ ಮಾಡುವಂತಹ ಔಷಧಿ ಅಂತ ಹೇಳಿದರೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಮನುಷ್ಯನನ್ನು ಸಶಕ್ತನನ್ನಾಗಿ ಅಷ್ಟೇ ಅಲ್ಲ ಅವನನ್ನು ಸಮರ್ಥನನ್ನಾಗಿಯೂ ಮಾಡುತ್ತೆ ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ ನಾವು ಕಟ್ಟಡದ ಉದಾಹರಣೆಯನ್ನು ತಗೊಳ್ಬೋದು ಒಂದು ಸುಂದರವಾಗಿರುವಂತಹ ಭವ್ಯ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಹೇಗೆ ಅದಕ್ಕೆ ಬಿಗಿ ಭದ್ರವಾಗಿರುವಂತಹ ಬುನಾದಿಯನ್ನು ನಾವು ಹಾಕಬೇಕಾಗತ್ತೆ ಫೌಂಡೇಶನ್ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ನೀವು ಎಷ್ಟೇ ಅಂತಸ್ತಿನ ಕಟ್ಟಡವನ್ನು ಕಟ್ಟಿದ್ರೂ ಯಾವುದೇ ಭಯ ಇರೋದಿಲ್ಲ ಹಾಗೆ ನಮ್ಮ ಜೀವನದಲ್ಲೂ ಸಹ ನಾವು ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀವಿ ಜೀವನ ಅಂತ ಹೇಳಿದ್ರೆ ಒಬ್ಬರೇ ಅಲ್ಲ ನಮ್ಮ ಜೀವನದಲ್ಲಿ ಪರಿವಾರ ಬರುತ್ತೆ ಸಮಾಜ ಬರುತ್ತೆ ಅನೇಕ ಸದಸ್ಯರು ಅನೇಕ ಮನುಷ್ಯರನ್ನು ನಾವು ಪ್ರತಿನಿತ್ಯ ನೋಡಬೇಕಾಗಿ ಬರುತ್ತೆ ಈ ಸಂದರ್ಭದಲ್ಲಿ ನಾವು ಸಫಲತೆಯನ್ನ ಹೊಂದಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದ ಬುನಾದಿ ಕಡೆಗೆ ನಾವು ಗಮನವನ್ನ ಕೊಡಬೇಕು ಹೇಗೆ ಕಟ್ಟಡಕ್ಕೆ ಬುನಾದಿ ಅತಿ ಅಗತ್ಯನೋ ಹಾಗೆ ಮನುಷ್ಯನ ಜೀವನಕ್ಕೆ ಬುನಾದಿ ಅಂದ್ರೆ ಆಧ್ಯಾತ್ಮಿಕತೆ ಯಾವ ವ್ಯಕ್ತಿ ಆಧ್ಯಾತ್ಮಿಕತೆಯನ್ನು ಹೊಂದಿರ್ತಾನೋ ಅವನು ಜೀವನದಲ್ಲಿ ಬರತಕ್ಕಂತಹ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸ್ತಾರೆ ಆದರೆ ಇವತ್ತು ನಾವು ಜೀವನದಲ್ಲಿ ನೋಡ್ತೀವಿ ಆಧ್ಯಾತ್ಮಿಕತೆ ಕಡೆಗೆ ಬಹಳ ಕಡಿಮೆ ಸಮಯವನ್ನು ನಾವು ಉಪಯೋಗಿಸ್ತೀವಿ ಅದರ ಜೊತೆಗೆ ಆಧ್ಯಾತ್ಮಿಕತೆಯ ಸರಿಯಾಗಿರುವಂತಹ ಅರ್ಥವನ್ನು ಸಹ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಕೆಲವ್ರು ಹೇಳ್ತಾರೆ ಆಧ್ಯಾತ್ಮಿಕತೆ ಅಂದರೆ ಕಬ್ಬಿಣದ ಕಡಲೆ ಇದು ನಾವು ಜವಾಬ್ದಾರಿಯನ್ನು ಒತ್ಕೊಂಡಿರುವಂತಹ ಮನುಷ್ಯರಿಗಲ್ಲ ಅಂತ ಹೇಳ್ತಾರೆ ಆದರೆ ಇದು ತಪ್ಪು ಕಲ್ಪನೆ ಇದು ತಪ್ಪು ಅಭಿಪ್ರಾಯ ಆಗಿದೆ ಆಧ್ಯಾತ್ಮಿಕತೆ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅತಿ ಅಗತ್ಯವಾಗಿ ಬೇಕು ಆಧ್ಯಾತ್ಮಿಕತೆಯನ್ನು ನಾವು ರೂಢಿ ಮಾಡಿದಾಗ ಏನು ಜೀವನದಲ್ಲಿ ಬೇಸಿಕ್ ಅಂತ ಹೇಳ್ತೀವಿ ಅಥವಾ ಆಧಾರಶೀಲವಾಗಿರುವಂತಹ ಗುಣಗಳು ಶಕ್ತಿಗಳು ನಮಗೆ ಸಹಜವಾಗಿ ಪ್ರಾಪ್ತಿಯಾಗುತ್ತೆ ನೋಡಿ ನಮ್ಮ ಹಿರಿಯರು ಅವರು ಬಾಳ್ತಿದ್ದಂತಹ ಸಮಯದಲ್ಲಿ ಒಟ್ಟು ಕುಟುಂಬದಲ್ಲಿ ಬಾಳ್ತಾಯಿದ್ರು ಒಂದು ಮನೆಯಲ್ಲಿ ಕಡಿಮೆ ಅಂದರೆ ಹತ್ತು ಜನ ಜಾಸ್ತಿ ಅಂದರೆ ಐವತ್ತು ಅರವತ್ತು ನೂರು ಜನ ನಾನು ಎಂಬತ್ತೆರಡನೇ ಇಸ್ವಿಯಲ್ಲಿ ನಮ್ಮ ಮೈಸೂರಿನಲ್ಲಿ ಒಂದು ಮನೆತನವನ್ನು ನೋಡಿದ್ದೀನಿ ಒಂದೇ ಮನೆಯಲ್ಲಿ ಎಪ್ಪತ್ತೆರಡು ಜನ ಇದ್ದರು ನಿಜಕ್ಕೂ ಎಂತಹ ಆಶ್ಚರ್ಯ ಅಂತ ಹೇಳಿದರೆ ಅಲ್ಲಿ ಒಂದು ಗಲಾಟೆ ಇರಲಿಲ್ಲ ಅಲ್ಲಿ ಒಂದು ಮೇಲು ಕೀಳರಿಮೆ ಇರಲಿಲ್ಲ ಅಲ್ಲಿ ಹಿರಿಯರು ಮನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ ಬಹಳ ಸುಖ ಶಾಂತಿಯಿಂದ ತುಂಬ ಖುಷಿ ಖುಷಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ರು ಆದರೆ ಇವತ್ತಿನ ಒಂದು ಸಮಯದಲ್ಲಿ ಇಬ್ಬರೇ ಸಾಗಿಸ್ಕೊಂಡು ಹೋಗೋದೆ ಭಾರಿ ಕಷ್ಟ ಇದಕ್ಕೆ ಕಾರಣ ಏನು ಇಂದನ ಕಾಲದಲ್ಲಿ ನಮ್ಮ ಹಿರಿಯರು ಬೆಳಗ್ಗೆ ಸಂಜೆ ಪರಮಾತ್ಮನ ಧ್ಯಾನ ಮಾಡೋದೇನೋ ಭಕ್ತಿ ಪೂಜೆ ಪುನಸ್ಕಾರಗಳಿಗೆ ಸಮಯವನ್ನು ತೆಗಿತಾಯಿದ್ರು ಅದರಿಂದ ಮಾನವೀಯ ಗುಣಗಳು ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ನೋಡ್ತಿದ್ವಿ ಅವರಲ್ಲಿ ಆದರೆ ಇವತ್ತು ಆಧ್ಯಾತ್ಮಿಕ ಗುಣಗಳು ಮಾನವೀಯ ಗುಣಗಳು ಇದೆ ಅದಕ್ಕೆ ಕಾರಣ ಏನು ಅಭ್ಯಾಸ ಮಾಡ್ತಾ ಇಲ್ಲ ಅಭ್ಯಾಸ ಸರಿಯಾಗಿ ಮಾಡಿದಾಗ ಖಂಡಿತವಾಗಿ ಆಧ್ಯಾತ್ಮಿಕತೆಯಿಂದ ನಮಗೆ ಸಿಗಬೇಕಾಗಿರುವಂತಹ ಸುಖ ಶಾಂತಿ ಸಿಕ್ಕೇ ಸಿಗುತ್ತೆ ಇದು ನಮ್ಮ ಜೀವನದಲ್ಲಿ ಒಂದು ಭಾಗ ಅಂತ ಪ್ರತಿಯೊಬ್ಬರೂ ತಿಳ್ಕೊಂಡಾಗ ಆಧ್ಯಾತ್ಮಿಕತೆಯನ್ನ ನಮ್ಮದನ್ನಾಗಿ ಮಾಡ್ಕೊಳ್ಬೋದು ಹ್ಮ್ ಬಹಳ ಚೆನ್ನಾಗಿ ತಿಳಿಸದ್ರಿ ಆಧ್ಯಾತ್ಮಿಕತೆ ಅನ್ನೋದು ಜೀವನಕ್ಕೆ ಒಂದು ತಳಪಾಯ ಇದ್ದ ಹಾಗೆ ಅಂತ ಅದರಲ್ಲೂ ಸಂಸಾರಸ್ಥರಿಗೆ ಇದು ಬಹಳ ಅವಶ್ಯಕ ಅಂತ ತಾವು ತಿಳಿಸ್ತಿದ್ದೀರಿ ಆದರೆ ಅನೇಕ ಜನರು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿದೀನಿ ಆಧ್ಯಾತ್ಮಿಕತೆಯಲ್ಲಿ ಹೋದ್ರೆ ಸಂಸಾರದಿಂದ ವಿರಕ್ತರಾಗ್ಬಿಡ್ತಾರೆ ವೈರಾಗ್ಯ ಬರುತ್ತೆ ಅದರಿಂದ ಇದೆಲ್ಲ ಅಧ್ಯಾತ್ಮ ಅನ್ನೋದೆಲ್ಲ ಸ್ವಲ್ಪ ವಯಸ್ಸಾದ ಮೇಲೆ ಎಲ್ಲಾ ಕರ್ತವ್ಯಗಳನ್ನ ಮೇಲೆ ಅಲ್ಲಿಗೆ ಕಾಲಿಡಬೇಕು ಅನ್ನೋದು ಜನರ ಒಂದು ಅಭಿಪ್ರಾಯ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಇವತ್ತು ಊಟ ತಿಂಡಿ ಆಗಿರ್ಬೋದು ಅಥವಾ ಪ್ರಾಪಂಚಿಕ ವಿಚಾರಗಳಾಗಿರ್ಬೋದು ಇದು ವಯಸ್ಸಾದವರು ಮಾತ್ರ ಅಂತ ಹೇಳ್ತಾರಾ ಇಲ್ಲ ಈಗ ಸುಖ ಆಗಿರ್ಬೋದು ಶಾಂತಿ ಆಗಿರ್ಬೋದು ಅದು ವಯಸ್ಸಾಗಿರೋರಿಗೆ ಮಾತ್ರ ಯುವಕ ಯುವತಿಯರಿಗೆ ಇದೆಲ್ಲ ಬೇಡ ಅಂತ ಹೇಳ್ತಾರಾ ಇಲ್ಲ ಹೇಗೆ ಊಟ ತಿಂಡಿ ನಿದ್ರೆ ಮತ್ತು ಕುಡಿಯೋದು ಇದು ಎಲ್ಲವೂ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕನೋ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆನೋ ಪ್ರತಿಯೊಬ್ಬರಿಗೂ ಅವಶ್ಯಕ ಯಾಕೆ ಅಂತ ಹೇಳಿದರೆ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಬಯಸೋದೇನು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಇದೆಲ್ಲವೂ ಮನುಷ್ಯನಿಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬುದ್ಧಿಶಕ್ತಿ ಚುರುಕಾಗಿರಬೇಕು ಮತ್ತು ಎಲ್ಲರ ಜೊತೆಯಲ್ಲೂ ಸಹ ಹೊಂದ್ಕೊಂಡು ಹೋಗುವಂತಹ ಗುಣ ಇರಬೇಕು ನಾವು ಒಬ್ಬರೇ ಸುಖವಾದಂತಹ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ ಸಮಾಜ ಅಂತ ಹೇಳಿದ ಮೇಲೆ ಒಳ್ಳೆಯದು ಕೆಟ್ಟದ್ದು ಸೋಲು ಗೆಲುವು ಎಲ್ಲವೂ ಇರುತ್ತೆ ದೊಡ್ಡವರು ಹೇಳಿಕೊಟ್ರು ಹ ನೀನ್ ಗೆದ್ದುಬಿಟ್ಟೆ ಅಂದ್ಬಿಟ್ಟು ಇಗ್ಬೇಡ ಸೋತ್ಬಿಟ್ಟೆ ಅಂದ್ಬಿಟ್ಟು ಕುಗ್ಗಬೇಡ ಅಂತ ಆದರೆ ಇವತ್ತು ನಾವು ಚಿಕ್ಕ ಚಿಕ್ಕ ವಯಸ್ಸಿನವ್ರನ್ನ ನೋಡ್ತಾ ಇದ್ದೀವಿ ಮೆಡಿಕಲ್ ಸ್ಟೂಡೆಂಟು ನಾನು ಒಳ್ಳೆ ಮಾರ್ಕ್ಸ್ ತಗೊಳ್ಳಿಲ್ಲ ನನಗೆ ನೈಂಟಿ ಏಟ್ ಪರ್ಸೆಂಟ್ ಬರಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ತಾರೆ ವ್ಯವಹಾರದಲ್ಲಿ ನಾನು ಮುಂದೆ ಬರೀಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ತಾರೆ ಅಥವಾ ಒಂದು ಕೆಲಸದಲ್ಲಿ ಫೇಲ್ಯೂರ್ ಆಯಿತು ಅಂತ ಹೇಳಿ ನಾನು ಈ ಕೆಲಸನ ಇನ್ನು ಮುಂದೆ ಮಾಡೋದೇ ಇಲ್ಲ ಅಂತ ಹೇಳಿ ಹಿಂದೆ ಸರಿದು ಬಿಡ್ತಾರೆ ಇದೆಲ್ಲದಕ್ಕೂ ಕಾರಣ ಏನು ಕಾರಣ ಒಂದೇ ಆತ್ಮಶಕ್ತಿ ಇಲ್ಲ ಮನೋಬಲ ಇಲ್ಲ ಅಂದಮೇಲೆ ಈ ಆತ್ಮಶಕ್ತಿ ಮನೋಬಲ ನಮಗೆ ಎಲ್ಲಿಂದ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗುತ್ತಾ ಹತ್ತು ರೂಪಾಯಿಗೆ ಮನೋಬಲ ಕೊಡಿ ಆಗಲ್ಲ ಇಲ್ಲ ಅಂದಮೇಲೆ ಆಧ್ಯಾತ್ಮಿಕತೆ ಇದು ನಮಗೆ ಮನಸ್ಸಿನ ಶಕ್ತಿಯನ್ನು ತುಂಬತಕ್ಕಂತಹ ಒಂದು ಔಷಧಿ ಇದ್ದಕ್ಕೆ ಆಧ್ಯಾತ್ಮಿಕತೆ ಅನ್ನೋದು ವಿದ್ಯೆ ಹೇಗೆ ಒಬ್ಬ ವ್ಯಕ್ತಿ ವಿದ್ಯೆಯನ್ನು ಕಲಿತು ವಿದ್ಯಾವಂತ ಬುದ್ಧಿವಂತನಾಗ್ತಾನೋ ಹಾಗೇನೇ ಈ ಆಧ್ಯಾತ್ಮಿಕ ವಿದ್ಯೆಯಿಂದ ನಾವು ಸುಖ ಶಾಂತಿ ಆರೋಗ್ಯವನ್ನು ಪಡ್ಕೊಳ್ತೀವಿ ಅದರಿಂದ ಈ ಆಧ್ಯಾತ್ಮಿಕತೆ ವಯಸ್ಸಾಗಿರೋವರೆಗಲ್ಲ ಗೃಹಸ್ಥಿಗಳು ಮಕ್ಕಳು ಯುವಕರು ಎಲ್ರಿಗೂ ಇದು ಅತಿ ಅವಶ್ಯಕವಾಗಿ ಬೇಕಾಗಿದೆ ಅಂದಮೇಲೆ ಆಧ್ಯಾತ್ಮಿಕತೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ನಮ್ಮ ಜೀವನದ ತಳಪಾಯ ಅದು ಯಾವ ವಯಸ್ಸಿನವ್ರು ಬೇಕಿದ್ರೂ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಮುಂದೆ ಸಾಕ್ಬಹುದು ಹಾಗೆ ಈ ಆಧ್ಯಾತ್ಮಿಕತೆಯನ್ನ ಗೃಹಸ್ಥಿಗಳು ಹೇಗೆ ತಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನ ಸ್ವಲ್ಪ ಸ್ಪಷ್ಟಪಡಿಸ್ತೀರ ಖಂಡಿತವಾಗಿ ಪರಮಾತ್ಮ ಈ ಜಗತ್ತಿಗೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಅವತರಿತರಾದರು ಭಗವದ್ಗೀತೆಯಲ್ಲಿ ನಾವು ಕೇಳಿರುವ ಪ್ರಕಾರ ಯದಾ ಯದಾ ಹಿ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಎಂಟು ದಿಕ್ಕುಗಳಲ್ಲೂ ಇಡೀ ವಿಶ್ವದಲ್ಲಿ ಅತ್ಯಾಚಾರ ಅನಾಚಾರ ದುರಾಚಾರ ಪಾಪಾಚಾರ ಗಗನವನ್ನು ಮುಟ್ಟಿದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ಈ ಆಧ್ಯಾತ್ಮಿಕ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಲಿಕ್ಕೋಸ್ಕರ ಪರಮಾತ್ಮ ಇಡೀ ವಿಶ್ವದಲ್ಲಿ ನೂರ ನಲವತ್ನಾಲ್ಕು ರಾಷ್ಟ್ರಗಳಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯದ ಕೇಂದ್ರವನ್ನು ತರಿಸಿದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ಪರಮ ಶಿಕ್ಷಕನಾಗಿ ಪರಮ ಸದ್ಗುರುವಾಗಿ ನಮಗೆ ಸತ್ಯತೆಯ ದಾರಿಯನ್ನು ತೋರಿಸ್ತಿದ್ದಾರೆ ಸತ್ಯ ಗೀತಾಜ್ಞಾನದ ಸಾರ ಮತ್ತು ರಾಜಯೋಗವನ್ನು ಕಲಿಸ್ಕೊಡ್ತಿದ್ದಾರೆ ಪರಮಾತ್ಮ ಹೇಳ್ತಾರೆ ಮಕ್ಕಳೇ ನಾನು ನಿಮಗೆ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತೀನಿ ಹೇಳ್ತೀವಲ್ಲ ಆರ್ಟ್ ಆಫ್ ಲಿವಿಂಗ್ ಅಂತ ಜೀವನ ನಡೆಸೋದು ಸಹ ಒಂದು ಕಲೆ ಅಂತ ಹೇಳಲಾಗುತ್ತೆ ಊಟ ಮಾಡೋದು ಒಂದು ಕಲೆ ಮಾತನಾಡೋದು ಸಹ ಒಂದು ಕಲೆ ಹಾಗೆ ಪರಮಾತ್ಮ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಜೀವನ ನಡೆಸುವ ಕಲೆಯನ್ನ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಪರಮಾತ್ಮನ ಈ ಸತ್ಯ ಜ್ಞಾನವನ್ನ ನಾವು ಧಾರಣೆ ಮಾಡಲಿಕ್ಕೆ ಏನೇ ಕಷ್ಟವನ್ನು ಪಡುವಂತಹ ಅವಶ್ಯಕತೆ ಇಲ್ಲ ಪರಮಾತ್ಮ ನಮಗೆ ನಮ್ಮ ಸಮಯವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ನಮಗೆ ಟೈಮನ್ನು ತೆಗೆದುಕೊಟ್ಟಿದ್ದಾರೆ ಆ ಟೈಮ್ನಲ್ಲಿ ನಾವು ಈ ಜ್ಞಾನವನ್ನು ಕೇಳಿದ್ದೇ ಆದರೆ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ತೀವಿ ನೋಡಿ ಇವತ್ತು ಜಗತ್ತಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಇಪ್ಪತ್ನಾಲ್ಕು ಗಂಟೆ ಟೈಮು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋಲ್ಲ ಹಾಗೆ ಇಪ್ಪತ್ನಾಲ್ಕು ಗಂಟೆ ಟೈಮು ಈ ಆಧ್ಯಾತ್ಮಿಕತೆಯನ್ನು ಕೇಳಬೇಕು ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಅನ್ನುವಂತಹ ನಿಯಮ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಒಂದು ಗಂಟೆನಾದರೂ ನಾವು ತೆಗಿಲಿಕ್ಕಾಗಲ್ವಾ ಅದು ಪ್ಯೂರ್ಲಿ ನಮಗೋಸ್ಕರ ಬೇರೆಯವ್ರಿಗೋಸ್ಕರ ಅಲ್ಲ ನಾವು ನೋಡಿ ಪಕ್ಕದ ಮನೆಯವ್ರಿಗೋಸ್ಕರ ನಮ್ಮ ನಂಟರಿಗೋಸ್ಕರ ನಮ್ಮ ಮಿತ್ರರಿಗೋಸ್ಕರ ಎಷ್ಟೊಂದು ಸಮಯವನ್ನು ತೆಗಿತೀವಿ ಅವ್ರು ಏನಾದರೂ ಕರೆದ್ರು ಏನೂ ಬೇಡ ನಾವು ಫೋನ್ನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಮ್ಗೆ ಟೈಮೇ ಗೊತ್ತಾಗಲ್ಲ ಗಂಟಾನ್ಗಟ್ಲೆ ಆ ಫೋನ್ ಮಾತಿನಲ್ಲೇ ಬಿಡ್ತೀವಿ ಆದರೆ ಇದು ನಮಗೋಸ್ಕರ ಸಂಪಾದನೆ ನಮಗೆ ನಮ್ಮ ಆರೋಗ್ಯಕ್ಕೋಸ್ಕರ ಇದು ಇರೋದು ಹಾಗೇಳಿ ಒಂದು ಗಂಟೆ ಟೈಮನ್ನು ನಾವು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಬಂದು ಪರಮಾತ್ಮನ ಜ್ಞಾನವನ್ನು ಕೇಳಿದ್ದೇ ಆದರೆ ನಮ್ಮ ಸಂಸಾರ ಸುಖಿ ಸಂಸಾರ ಆಗುತ್ತೆ ನಾವು ಒಬ್ಬರು ಜ್ಞಾನ ಕೇಳೋದ್ರಿಂದ ನಮ್ಮ ಪರಿವಾರದಲ್ಲಿರುವಂತಹ ಎಲ್ಲ ಸದಸ್ಯರು ಗುಣವಂತರಾಗ್ತಾರೆ ಸುಖಿಗಳಾಗ್ತಾರೆ ಆರೋಗ್ಯವಂತರಾಗ್ತಾರೆ ಅದಕ್ಕೆ ಕೇವಲ ಒಂದು ಗಂಟೆ ಮಾತ್ರ ತೆಗಿಬೇಕಾಗತ್ತೆ ಅಂದಮೇಲೆ ಆಧ್ಯಾತ್ಮಿಕತೆಯಿಂದ ಇನ್ನೂ ಏನೇನು ಲಾಭಗಳಾಗ್ಬೋದು ಒಂದು ಪ್ರತಿಯೊಬ್ಬರು ನೆಮ್ಮದಿಯಿಂದ ಸುಖದಿಂದ ಇರ್ತಾರೆ ಆರೋಗ್ಯವಂತರಾಗ್ತಾರೆ ಜೊತೆಗೆ ಇನ್ನೂ ಏನಾದರೂ ಲಾಭಗಳನ್ನು ವಿವರಿಸ್ತೀರಾ ಖಂಡಿತವಾಗಿ ಆಧ್ಯಾತ್ಮಿಕತೆಯಿಂದ ಎಲ್ಲ ಪ್ರಕಾರದ ಲಾಭಗಳಿದೆ ಒಂದು ನಮ್ಮ ಮನಸ್ಸನ್ನು ನಾವು ಆರೋಗ್ಯಕರವಾಗಿಟ್ಟುಕೊಳ್ತೀವಿ ಎರಡನೇದಾಗಿ ನಮ್ಮ ಬುದ್ಧಿ ನೋಡಿ ಬುದ್ಧಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಳ್ಳೆಯದನ್ನು ನೋಡುತ್ತೆ ಒಳ್ಳೆಯ ನಿರ್ಣಯವನ್ನು ಕೊಡುತ್ತೆ ಜೊತೆಗೆ ಕೆಟ್ಟ ನಿರ್ಣಯನೂ ಕೊಡುತ್ತೆ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳಬೇಕು ಕೆಟ್ಟದನ್ನು ಕೆಟ್ಟದ್ದು ಅಂತ ಹೇಳಬೇಕು ಆದರೆ ಕೆಲವು ಬಾರಿ ನಾವು ಸರಿಯನ್ನು ತಪ್ಪು ಅಂತ ನಿರ್ಣಯ ಕೊಡ್ತೀವಿ ಇನ್ನು ಕೆಲವು ಬಾರಿ ತಪ್ಪನ್ನು ಸರಿ ಅಂತ ನಿರ್ಣಯ ಕೊಟ್ಬಿಡ್ತೀವಿ ಆಗ ನಾವು ಮಾಡುವಂತಹ ಕೆಲಸ ಏರುಪೇರಾಗ್ಬಿಡುತ್ತೆ ನಮ್ಮ ಬುದ್ಧಿ ಯಥಾರ್ಥವಾಗಿರುವಂತಹ ನಿರ್ಣಯವನ್ನು ಕೊಡಬೇಕು ಅಂತ ಹೇಳಿದರೆ ನಮಗೆ ಈ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ಧ್ಯಾನ ನಮಗೆ ಸಹಯೋಗವನ್ನು ಕೊಡುತ್ತೆ ಇನ್ನು ಸಂಸ್ಕಾರ ಚಿಕ್ಕವರಿರಬೇಕಾದ್ರೆ ಹೇಳ್ತಿದ್ರು ನಿನಗೆ ಇದು ಸಂಸ್ಕಾರನೇ ಇಲ್ಲ ಇದು ನಿನಗೆ ಸಂಸ್ಕಾರ ಇದೆ ಸಂಸ್ಕಾರ ಅಂತ ಹೇಳಿದ್ರೆ ಪರ್ಮನೆಂಟಾಗಿ ನಮ್ಮ ಜೀವನದಲ್ಲಿ ಉಳಿಯುತ್ತೆ ನಾವು ಏನನ್ನ ಈ ಪ್ರಪಂಚದಲ್ಲಿ ಪರ್ಮನೆಂಟ್ ಆಗಿ ಉಳಿಸ್ಕೊಳ್ಬೇಕೋ ಅನ್ನೋ ತಿಳುವಳಿಕೆ ನಮ್ಗೆ ಬೇಕು ಆ ತಿಳುವಳಿಕೆಯನ್ನ ನಮಗೆ ಆಧ್ಯಾತ್ಮಿಕ ಜ್ಞಾನ ಕೊಡುತ್ತೆ ಪರಮಾತ್ಮನ ಜ್ಞಾನ ನಮ್ಗೆ ಹೇಳಿಕೊಡುತ್ತೆ ಇನ್ನು ಆರೋಗ್ಯದ ವಿಚಾರವನ್ನ ತಗೊಂಡಾಗ ಪ್ರತಿಯೊಬ್ಬರಿಗೂ ಇವತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇದೆ ಎಲ್ಲರೂ ಆರೋಗ್ಯ ಆರೋಗ್ಯ ಅಂತ ಹೇಳ್ತಿದ್ದಾರೆ ಎಲ್ಲರ ಮಾತನ್ನು ಕೇಳಿ ಆರೋಗ್ಯವನ್ನು ಕೆಡಿಸ್ಕೊಂಬಿಡ್ತೀವಿ ನಮ್ಮ ಮನಸ್ಸು ಬುದ್ಧಿಯ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದರೆ ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ಅನ್ನುವಂತಹ ಸರಿಯಾಗಿರುವಂತಹ ನಿರ್ಣಯ ತಗೊಳ್ಳುವಂಥ ಶಕ್ತಿ ನಮಗೆ ಬರುತ್ತೆ ಆಗ ನಾವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ತೀವಿ ಇನ್ನು ಹಣದ ವಿಚಾರ ಬರುತ್ತೆ ಸಂಪಾದನೆ ಈ ಜಗತ್ತಿನಲ್ಲಿ ಎಷ್ಟು ಸಮಯ ಇರ್ತೀವಿ ಅಷ್ಟು ಸಮಯಕ್ಕೆ ಹಣನೂ ಬೇಕು ಅಂದಮೇಲೆ ಹಣದ ಸಂಪಾದನೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಯಾಕೆ ಅಂದರೆ ಮನುಷ್ಯ ಏನೇ ಸಂಪಾದನೆ ಮಾಡಿದ್ರೂ ಆ ಸಂಪಾದನೆ ಕೇವಲ ಈ ಜನ್ಮದ ಈ ಜನ್ಮದಲ್ಲಿ ಇರುವಷ್ಟು ಸಮಯ ಅಷ್ಟೇ ಬಳಸಲಿಕ್ಕೆ ಸಾಧ್ಯ ಆದರೆ ಅವನು ಯಾವ ರೀತಿಯಿಂದ ಈ ಸಂಪಾದನೆ ಮಾಡಿರ್ತಾನೆ ಅದನ್ನು ಜೊತೆಗೆ ತಗೊಂಡೋಗ್ತಾನೆ ಹಣ ತಗೊಂಡೋಗಲ್ಲ ನಿಮಗೆ ಯಾರು ಸಿಕ್ಕಂದರವ್ರದ್ದು ಕತೆ ಗೊತ್ತಿದೆ ಹ್ಞೂ ಅವ್ರು ಹೇಳಿದ್ರಂತೆ ನಾನು ಸತ್ತ ಮೇಲೆ ನನ್ನ ಎರಡೂ ಕೈಗಳನ್ನು ಹೊರಗಡೆಗೆ ಹಾಕಿ ಅಂತ ಯಾಕೆ ಅಂತ ಹೇಳಿದ್ರೆ ಇಡೀ ವಿಶ್ವವನ್ನು ಗೆಲ್ತೀನಿ ಅಂತ ಹೋದಂಥವ್ರು ಸತ್ತು ಹೋಗಬೇಕಾದ್ರೆ ಒಂದು ನಯಾ ಪೈಸನೂ ಅವ್ರ ಜೊತೆಗೆ ತೊಗೊಂಡು ಹೋಗಲಿಲ್ಲ ಅದಕ್ಕೆ ಇದು ಜಗತ್ತಿಗೆ ಒಂದು ಪಾಠ ಆಗಲಿ ಅಂತ ಹೇಳಿದ್ರು ಅಂತ ನಾವು ಓದಿದ್ದೀವಿ ಅದೇ ರೀತಿಯಲ್ಲಿ ಮನುಷ್ಯ ಈ ಜಗತ್ತಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ವಸ್ತುವನ್ನು ಜೊತೆಗೆ ಹೋಗಲ್ಲ ಯಾವುದೋ ವಸ್ತು ಹಂಗಿರಲಿ ನೋಡಿ ತನಕ ನಮ್ಮ ಜೊತೆಯಲ್ಲಿರೋದು ಈ ದೇಹ ಈ ದೇಹನೇ ನಮ್ಮ ಜೊತೆಯಲ್ಲಿ ಬರಲ್ಲ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಇನ್ನೇನು ತಾನೇ ನಮ್ಮ ಜೊತೆಯಲ್ಲಿ ಬರುತ್ತೆ ಅಂದಮೇಲೆ ಮನುಷ್ಯ ಜೊತೆಗೆ ತಗೊಂಡೋಗೋದು ಪಾಪ ಮತ್ತು ಪುಣ್ಯವನ್ನು ಆದರೆ ನಾವು ನಮ್ಮ ಜೀವನದಲ್ಲಿ ಪುಣ್ಯಕ್ಕಿಂತ ಜಾಸ್ತಿ ಪಾಪವನ್ನು ಮಾಡಿರ್ತೇವೆ ಅದಕ್ಕೆ ಕಾರಣ ಏನು ಅಂದರೆ ತಿಳುವಳಿಕೆ ಹೀನತೆ ಈ ತಿಳುವಳಿಕೆ ಬರೋದೇನೆ ಆಧ್ಯಾತ್ಮಿಕ ಜ್ಞಾನದಿಂದ ಪ್ರಮುಖವಾಗಿರುವಂತಹ ಲಾಭ ನಮ್ಮ ಜೊತೆಗೆ ತಗೊಂಡು ಹೋಗಲಿಕ್ಕೆ ನಾವು ಏನನ್ನು ತಗೊಂಡು ಹೋಗಬೇಕು ಅನ್ನೋವಂತಹ ಸತ್ಯ ಜ್ಞಾನ ನಮಗೆ ಆಧ್ಯಾತ್ಮಿಕತೆಯಿಂದ ಪ್ರಾಪ್ತಿಯಾಗುತ್ತೆ ಇದು ಒಂದು ವಿಷಯ ನಮಗೆ ಗೊತ್ತಾಗೋಯ್ತು ಇಡೀ ಜೀವನವನ್ನು ನಾವು ಯಾವ ರೀತಿ ನಡೆಸಬೇಕು ಅನ್ನೋವಂತಹ ಶಕ್ತಿನೂ ಸಹ ನಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಏನು ಸಮಾಜದಲ್ಲಿ ಬದುಕ್ತೀವಿ ಎಲ್ಲರ ಜೊತೆಯಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂತಹ ಆರ್ಟ್ ಆಫ್ ಲಿವಿಂಗು ಸಹ ನಮಗೆ ಆಧ್ಯಾತ್ಮಿಕತೆಯಿಂದ ಪ್ರಾಪ್ತಿಯಾಗುತ್ತೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆಯಿಂದ ಸಕಲ ಲಾಭವನ್ನು ಪಡ್ಕೊಳ್ಬೋದು ಅಂದಮೇಲೆ ಸಾಕಷ್ಟು ಲಾಭಗಳಿದೆ ಅದನ್ನೆಲ್ಲ ಅನುಭವ ಮಾಡಿದವರಿಗೆ ಗೊತ್ತಿರುತ್ತೆ ತಾವು ಆಗ್ಲೇ ಒಂದು ಘಟನೆಯನ್ನ ಹೇಳಿದ್ರಿ ಎಂಬತ್ತೆರಡನೇ ಇಸ್ಪಿಯಲ್ಲಿ ಮೈಸೂರಲ್ಲಿ ಎಪ್ಪತ್ತೈದು ಜನ ಒಂದು ಮನೆಯಲ್ಲಿ ಅಂತ ಸೊ ಅವರ ಒಂದು ಮನೆಯಲ್ಲಿ ಆ ಒಂದು ಭಕ್ತಿಯ ಒಂದು ವಾತಾವರಣ ಇತ್ತು ಈಗ ಇವತ್ತು ಅನೇಕ ಮನೆಗಳಲ್ಲಿ ಆ ಒಂದು ಭಕ್ತಿ ವಾತಾವರಣ ಇರುತ್ತೆ ಕೆಲವು ಮನೆಗಳಲ್ಲಿ ಬಹುಶಃ ಇಲ್ದೇನೂ ಇರ್ಬೋದು ಕೆಲವರು ಆಧ್ಯಾತ್ಮಿಕ ಮಾರ್ಗದಲ್ಲಿರ್ಬೋದು ಈ ಆಧ್ಯಾತ್ಮ ಮತ್ತು ಭಕ್ತಿ ಎರಡು ಒಂದೇನ ಅಥವಾ ಅದರಲ್ಲಿ ಏನಾದರೂ ಅಂತರ ಇದೆಯಾ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಭಕ್ತಿ ಅಂತ ಹೇಳಿದರೆ ಪ್ರೀತಿ ಅಂತ ಹೇಳ್ತೀವಿ ಪರಮಾತ್ಮನ ಮೇಲೆ ಪ್ರೀತಿ ಭಕ್ತಿಯಲ್ಲಿ ನಮಗೆ ಯಾವುದೇ ಇಷ್ಟ ದೇವತೆಗಳ ಪೂಜೆಯನ್ನ ಮಾಡ್ಬೋದು ಪರಮಾತ್ಮನ ಪೂಜೆಯನ್ನ ಮಾಡ್ಬೋದು ಆದರೆ ಆ ಮೂರ್ತಿಯ ಸಂಪೂರ್ಣವಾಗಿರುವಂತಹ ಪರಿಚಯ ನಮಗೆ ಇರೋದಿಲ್ಲ ಆಧ್ಯಾತ್ಮಿಕತೆಯಲ್ಲಿ ಪರಮಾತ್ಮ ಯಾರು ಈ ಸುಷ್ಟಿಕರ್ತ ಆಗಿದಾನೆ ದೇವರ ದೇವ ಮಹಾದೇವ ಅಂತ ನಾವು ಏನು ಹೇಳ್ತೀವಿ ದೇವಿ ದೇವತೆಗಳನ್ನು ನಿರ್ಮಾಣ ಮಾಡತಕ್ಕಂಥ ರಚಯಿತ ಅಂತ ನಾವು ಏನು ಹೇಳ್ತೀವಿ ಆ ರಚಯಿತನ ಜೊತೆಗೆ ಸಂಬಂಧವನ್ನು ಜೋಡಿಸೋದೇ ಆಧ್ಯಾತ್ಮಿಕತೆ ನಾವು ಇಷ್ಟು ಸಮಯ ಭಕ್ತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಭಕ್ತಿಯಿಂದ ನಮಗೆ ಪ್ರಮೋಷನ್ ಸಿಕ್ಕೋದೇ ಆಧ್ಯಾತ್ಮಿಕತೆ ಭಕ್ತಿಯಲ್ಲಿ ನಾವು ಮೂರ್ತಿಯ ಗುಣಗಾಯನವನ್ನ ಮಾಡ್ತೀವಿ ಆಧ್ಯಾತ್ಮಿಕತೆಯಲ್ಲಿ ಗುಣಗಾಯನಕ್ಕೆ ಯೋಗ್ಯರಾಗ್ತೀವಿ ಭಕ್ತಿಯಲ್ಲಿ ಮಹಿಮೆಯನ್ನು ಮಾಡ್ತೀವಿ ಚರಿತ್ರೆಯನ್ನು ಓದ್ತೀವಿ ಆದರೆ ಜ್ಞಾನ ಮಾರ್ಗದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಚಾರಿತ್ರವಂತರಾಗ್ತೀವಿ ಗುಣಗಾಯನಕ್ಕೆ ಯೋಗ್ಯರಾಗ್ತೀವಿ ಅಲ್ಲಿ ಬರೀ ಅಲ್ದಾಡ್ತಾ ಇರ್ತೇವೆ ಹನುಮಂತನ ಭಕ್ತಿ ಆದಮೇಲೆ ಗಣಪತಿ ಭಕ್ತಿ ಗಣಪತಿ ಭಕ್ತಿ ಆದಮೇಲೆ ಶಿವನ ಭಕ್ತಿ ಚಾಮುಂಡೇಶ್ವರಿ ಭಕ್ತಿ ಅಲ್ಲಿ ಒಂದು ಗುರಿ ಇಲ್ಲ ಅಂತ್ಯ ಇಲ್ಲ ಆದರೆ ಆಧ್ಯಾತ್ಮಿಕತೆಯಲ್ಲಿ ನಮಗೆ ಗುರಿ ಇದೆ ಮಾನವರಿಂದ ಸಂಪೂರ್ಣ ಮಾನವರು ಪರಿಪೂರ್ಣ ಮಾನವರು ದೇವತಾ ಮಾನವರಾಗತಕ್ಕಂತಹ ಗುರಿ ನಮಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿದೆ ಆ ದೇವಿ ದೇವತೆಗಳ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡತಕ್ಕಂತಹ ಒಂದು ವಿಧಿವಿಧಾನವನ್ನು ಆಧ್ಯಾತ್ಮಿಕತೆ ನಮಗೆ ಕಲಿಸ್ಕೊಡುತ್ತೆ ಅಂದಾಗೆ ತಾವು ಆಗಲೇ ಹೇಳಿದ್ರಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪರಮಾತ್ಮ ಬಂದು ಈ ಒಂದು ಜ್ಞಾನನ ಕೊಡ್ತಿದ್ದಾರೆ ಅಂತ ಅಂದ್ಮೇಲೆ ಈ ಆಧ್ಯಾತ್ಮಿಕ ಜ್ಞಾನ ಹೇಗೆ ಪ್ರಸಾರ ಆಗ್ತಿದೆ ಪರಮಾತ್ಮನೇ ಬಂದು ಜ್ಞಾನ ಕೊಡೋದು ಅಂದ್ರೆ ಏನರ್ಥ ಹೇಗೆ ಅದು ಅಂತ ಸ್ವಲ್ಪ ತಿಳಿಸಿ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ದಾದಾ ಲೇಖರಾಜ್ ಅಂತ ಒಬ್ಬರು ಸಾಧಾರಣ ಗೃಹಸ್ಥರಿದ್ದರು ಅವರು ವಜ್ರ ವ್ಯಾಪಾರಿಗಳಾಗಿದ್ದರು ದೊಡ್ಡ ಶ್ರೀಮಂತಿಕೆಯನ್ನು ಹೊಂದಿದ್ರು ಆದರೆ ಅವರು ಹುಟ್ಟ್ತಾನೇನು ಶ್ರೀಮಂತಿಕೆಯನ್ನು ಹೊಂದಿರಲಿಲ್ಲ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಮುಂದೆ ಬಂದು ಅವರು ದೊಡ್ಡವರಾದರು ದೊಡ್ಡದಾಗಿ ಬೆಳೆದ್ರು ಅಷ್ಟು ದೊಡ್ಡದಾಗಿ ಬೆಳೆದ್ರೂ ಅವರಿಗೆ ಯಾವುದೇ ಅಹಂ ಇರಲಿಲ್ಲ ಭಕ್ತಿ ಪೂಜೆ ಪುನಸ್ಕಾರ ಗುರು ಹಿರಿಯರಿಗೆ ಗೌರವ ಕೊಡೋದು ಇದೆಲ್ಲ ಒಳ್ಳೆ ಸಂಸ್ಕಾರಗಳನ್ನು ಅಳವಡಿಸ್ಕೊಂಡಿದ್ರು ಒಂದು ದಿನ ಅವರಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರ ಆದಮೇಲೆ ಅವರು ಇನ್ನೂ ಸಾಧನೆ ಭಕ್ತಿಯ ಸಾಧನೆಯನ್ನು ಮುಂದುವರಿಸ್ತಾ ಹೋದರು ನಂತರ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಅವರನ್ನು ಈ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿಕ್ತರನ್ನಾಗಿ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ದಾದಾ ಲೇಖರಾಜ್ ಅವರ ತನುವಿನಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿದ್ರು ಅವರ ಮೂಲಕ ಓಂ ಮಂಡಲಿ ಅನ್ನುವಂತಹ ಒಂದು ಸಣ್ಣದಾಗಿರುವಂತಹ ಸಂಸ್ಥೆ ನಿರ್ಮಾಣವಾಯಿತು ಅದೇ ದೊಡ್ಡದಾಗಿ ಬೆಳೀತಾ ಬೆಳೀತಾ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಸಿಂಧಿಂದ ಭಾರತಕ್ಕೆ ಬಂತು ಭಾರತದಲ್ಲಿ ಓಂ ಮಂಡಳಿ ಅಂತ ಇದ್ದಂಥದ್ದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಹೇಳಿ ನಾಮಕರಣವಾಯಿತು ನಂತರ ಅಂದಿನಿಂದ ಏನು ದಾದಾ ಲೇಖರಾಜ್ ಅವರಿದ್ದರು ಅವರ ಹೆಸರು ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣವಾಯಿತು ಅನೇಕರು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಬಂದು ಜ್ಞಾನವನ್ನು ಕೇಳ್ತಾ ಅನೇಕ ಲಾಭವನ್ನು ಪಡ್ಕೊಳ್ತಾ ಹೋದರು ಹೀಗೆ ಈಶ್ವರ್ಯ ವಿಶ್ವವಿದ್ಯಾಲಯ ಅನೇಕ ಶಾಖೆಗಳನ್ನು ಹೊಂದುತ್ತಾ ಹೋಯಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನಾವು ಪ್ರಜಾಪಿತ ಬ್ರಹ್ಮಾರವರಿಗೆ ಬ್ರಹ್ಮ ಬಾಬಾ ಅಂತ ಹೇಳಿ ಕರಿತಾ ಹೋದ್ವಿ ಬ್ರಹ್ಮ ಬಾಬೋರು ಅನೇಕ ಬ್ರಾಹ್ಮಣರಿಗೆ ಅಂದರೆ ಬ್ರಹ್ಮನ ಮುಖಕಮಲದಿಂದ ಈ ಸತ್ಯ ಜ್ಞಾನವನ್ನು ಕೇಳಿರುವಂತಹ ಬ್ರಹ್ಮ ಬ್ರಹ್ಮ ತಂದೆ ಮಾರ್ಗದರ್ಶನವನ್ನು ಮಾಡ್ತಾ ಹೋದರು ನಂತರ ಅನೇಕರು ಈ ಜ್ಞಾನವನ್ನು ಕೇಳ್ತಾ ಪರಮಾತ್ಮನ ಅನುಭವವನ್ನು ಮಾಡ್ತಾ ಇವತ್ತು ಇಡೀ ವಿಶ್ವದಲ್ಲಿ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಸೇವಾ ಕೇಂದ್ರಗಳನ್ನು ಹೊಂದಿದೆ ಸುಮಾರು ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇರುವಂಥ ಪರಮಾತ್ಮನ ಜ್ಞಾನವನ್ನ ಕೇಳಿ ಜೀವನವನ್ನ ಸುಧಾರಣೆ ಮಾಡಿಕೊಂಡು ಜೀವನದಲ್ಲಿ ಸುಖ ಶಾಂತಿಯ ಅನುಭೂತಿಯನ್ನ ಮಾಡ್ತಾ ಇದ್ದಾರೆ ಹಾಗೆ ಸಾಕಷ್ಟು ಗೃಹಸ್ಥಿಗಳು ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಿದ್ದಾರೆ ಅಂತ ಇತ್ತು ಸುಮಾರು ಎಷ್ಟು ಜನರು ಇದರಲ್ಲಿ ಭಾಗವಹಿಸ್ತಿರ್ಬೋದು ಇಡೀ ವಿಶ್ವದಿಂದ ಸುಮಾರು ಒಂದು ಹದಿನೈದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ ಜ್ಞಾನವನ್ನು ಧಾರಣೆ ಮಾಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ ಸಂಜೆ ನಿಯಮಿತವಾಗಿ ತರಗತಿ ನಡೆಯುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಸಂಜೆನೂ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಬೆಳಿಗ್ಗೆ ಆಗುವಂಥವರು ಬೆಳಿಗ್ಗೆ ಬರ್ತಾರೆ ಇಲ್ಲ ಅಂದರೆ ಸಂಜೆ ಬಂದು ಈ ಜ್ಞಾನವನ್ನು ಕೇಳ್ತಾರೆ ಹಾಗೆ ಯಾರು ತಮ್ಮ ಫ್ರೀ ಸಮಯದಲ್ಲಿ ಬೆಳಿಗ್ಗೆ ಆಗಿರಲಿ ಅಥವಾ ಸಂಜೆ ಸಮಯದಲ್ಲಿ ಆಗಿರಲಿ ಬಂದು ಒಂದು ಗಂಟೆ ಇಪ್ಪತ್ನಾಲ್ಕು ಗಂಟೆನೂ ಏನೂ ಸಮಯ ಕೊಡೋ ಅವಶ್ಯಕತೆ ಇಲ್ಲ ದಿನದ ಒಂದು ಗಂಟೆ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ಮಾಡ್ಬೋದು ಹಾಗೂ ಇದರಿಂದ ತಮ್ಮ ಜೀವನದಲ್ಲಿ ಸುಖ ಶಾಂತಿಯ ಅನುಭೂತಿಯನ್ನ ಮಾಡ್ಬೋದು ಬಹಳ ಸಹಜವಾಗಿ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ಬೋದು ಅನ್ನೋದು ತಮ್ಮ ಅಭಿಪ್ರಾಯ ಇದುವರೆಗೂ ತಾವು ಬಹಳ ತಾಳ್ಮೆಯಿಂದ ತಮ್ಮ ಒಂದು ಸಮಯವನ್ನ ಮಾಡಿಕೊಂಡು ನಮಗೋಸ್ಕರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ ಹಾಗೂ ಆಧ್ಯಾತ್ಮಿಕತೆಯಿಂದ ಸುಖ ಶಾಂತಿಯನ್ನು ಗ್ರಹಿಸ್ತ ಜೀವನದಲ್ಲಿ ಹೇಗೆ ಅನುಭವಿಸ್ಬೋದು ಅನ್ನೋದನ್ನ ಬಹಳ ವಿಸ್ತಾರವಾಗಿ ತಿಳಿಸಿದಿರ ತಮಗೆ ಅನಂತ ಅನಂತ ಧನ್ಯವಾದಗಳು ವೀಣಕ್ಕವ್ರೆ ನಮಸ್ಕಾರ ಹಾಗೆ ವೀಕ್ಷಕರೇ ಇದುವರೆಗೂ ಸಹ ತಾವೆಲ್ಲರೂ ಈ ಒಂದು ವಿಚಾರಧಾರಿಯನ್ನ ಅಮೃತ ಸಿಂಚನವನ್ನ ಕೇಳಿದಿರ ಹಾಗೆ ಇದರಿಂದ ತಮಗ್ ಲಾಭ ಆಗಿದೆ ಅಂತ ನಾವು ನಿರೀಕ್ಷಿಸ್ಕೊಳ್ತೀವಿ ತಾವುಗಳು ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಸಾಧ್ಯವಾದ್ರೆ ಆಧ್ಯಾತ್ಮಿಕ ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ವಿಚಾರಗಳನ್ನ ಕೇಳಿ ತಿಳಿದುಕೊಳ್ಬಹುದು ಹಾಗೂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರಧಾರೆ ಮುಂದುವರಿಯುತ್ತೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು